ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಕಲಿಯೋಣ ಅಂತ ಫೋಟೋಶಾಪ್ ಒಳಗಡೆ ಪಾಸ್ಪೋರ್ಟ್ ಸೈಜ್ ಫೋಟೋಸ್ಗಳನ್ನ 5 ನಿಮಿಷದೊಳಗೆ ನಾವು ಯಾವ ತರ ರೆಡಿ ಮಾಡ್ಕೋಬಹುದು. ಮನೆ ಕಂಪ್ಯೂಟರ್ ಇತ್ತು ಅಂದ್ರೆ ಸಪೋಸ್ ನಮ್ ಕಡೆ ಎಲ್ಲಾದ್ರೂ ಕಂಪ್ಯೂಟರ್ ಅವೈಲೇಬಲ್ ಇರ್ತದೆ ನಮ್ ಫ್ರೆಂಡ್ಸ್ ಕಡೆ ಅಥವಾ ಅಲ್ಲಾದ್ರೂ, ನಾವು ಅವಾಗ ಏನ್ ಮಾಡ್ತೀವಿ, ರೆಕ್ವೈರ್ಮೆಂಟ್ ಆಗಿರ್ತದೆ ನಾವು ಪಾಸ್ಪೋರ್ಟ್ ಕಾಪಿ ಬಹಳ ಅರ್ಜೆಂಟ್ ಆಗಿ ಬೇಕಾಗಿರ್ತಾವ, ಅದಕ್ಕೋಸ್ಕರ ನಾವು ಸ್ಟುಡಿಯೋಗೆ ಹೋಗ್ಬಿಟ್ಟು ಏನ್ ಮಾಡ್ತೀವಿ, ಪಾಸ್ಪೋರ್ಟ್ ಕಾಪಿಯನ್ನ ಪ್ರಿಂಟ್ ತಗೊಂಡ್ ಬರ್ತೀವಿ. ಅಲ್ಲಿ ಫೋಟೋಸ್ ತಗೊಂಡು ಮತ್ತೆ ಎಡಿಟ್ ಮಾಡಿ ಅವ್ರು ಏನ್ ಮಾಡ್ತಾರೆ, ನಮ್ಗೆ ಪ್ರಿಂಟ್ ಹಾಕಿ ಕೊಟ್ಬಿಡ್ತಾರೆ. ಅದೇ ಪಾಸ್ಪೋರ್ಟ್ ಸೈಜ್ ಕಾಪಿಯನ್ನ ನಾವು ಮನೆಯಲ್ಲೇ ಕೂತ್ಕೊಂಡು ಯಾವ ತರ ರೆಡಿ ಮಾಡ್ಕೊಂಡು ಪ್ರಿಂಟ್ಸ್ಗಳನ್ನ ಪಡಿಬಹುದು ಅನ್ನೋದನ್ನ ನಿಮ್ಗೆ ಇವತ್ತಿನ ಈ ವಿಡಿಯೋ ಕ್ಲಾಸ್ ಒಳಗೆ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ನೋಡೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಿರ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನ್ ಮಾಡುವಂತ ಪ್ರತಿಯೊಂದು ವಿಡಿಯೋಸ್ಗಳು ನಿಮ್ಗೆ ನೋಟಿಫಿಕೇಶನ್ ಬರ್ತಾವ, ನೀವು ನೋಡಿ ಮನೇಲೆ ಕೂತ್ಕೊಂಡು ಈ ತರ ಬೇರೆ ಬೇರೆ ಕ್ಲಾಸಸ್ಗಳನ್ನ ನೋಡಿ ಈಸಿಯಾಗಿ ಮನೇಲೆ ಕೂತ್ಕೊಂಡು ಕಂಪ್ಯೂಟರ್ ಅನ್ನ ಕಲಿಬಹುದು. ನೋಡೋಣ, ಓಪನ್ ಮಾಡ್ಕೋತಾ ಇದ್ದೀನಿ ನಾನು. ಇಲ್ಲಿ ಸ್ಟಾರ್ಟ್ ಬಟನ್ ಮೇಲೆ ಒಂದ್ಸಾರಿ ಕ್ಲಿಕ್ ಮಾಡ್ಕೊಂಡು ಫೋಟೋಶಾಪ್ ಅನ್ನ ಓಪನ್ ಮಾಡ್ಕೊಳ್ಳೋಣ. ಎಲ್ಲಿ ಕಾಣಿಸ್ತಾ ಇಲ್ಲ ಅಡೋ ಫೋಟೋಶಾಪ್ ಅಂತೇಳಿ ಒಂದು ಅಪ್ಲಿಕೇಶನ್, ಅದಕ್ಕೆ ಏನ್ ಮಾಡ್ಬೇಕ್ರಿ, ಆಲ್ ಪ್ರೋಗ್ರಾಮ್ ಒಳಗೆ ಕ್ಲಿಕ್ ಮಾಡ್ಕೋಬೇಕು. ಆಲ್ ಪ್ರೋಗ್ರಾಮ್ ಒಳಗೆ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ನೀವು ಕ್ಲಿಕ್ ಮಾಡ್ತಿದ್ದಂಗೆ ಏನ್ ಮಾಡ್ಬೇಕು, ಅಡೋ ಫೋಟೋಶಾಪ್ 7.0 ಕಾಣಿಸುತ್ತೆ ನಿಮ್ಗೆ, ನಿಮ್ ಕಂಪ್ಯೂಟರ್ ಒಳಗೆ ಎಲ್ಲಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇವೆಲ್ಲ ಅಪ್ಲಿಕೇಶನ್ಸ್ಗಳು, ಯಾವ ಅಪ್ಲಿಕೇಶನ್ ನಿಮ್ ಕಡೆ ಇದೆ ಅನ್ನೋದೆಲ್ಲ ಇಲ್ಲಿ ಡೀಟೇಲ್ಸ್ ಆಗಿ ಗೊತ್ತಾಗ್ತಿರತ್ತೆ. ಇಲ್ಲೊಂದ್ಸಾರಿ ನೋಡ್ಕೊಳ್ಳೋಣ, ಅಡೋ ಫೋಟೋಶಾಪ್ 7.0 ಎಲ್ಲಿದೆ ಅಂತೇಳಿ ಗೊತ್ತಾಗ್ಬಿಡ್ತದೆ. ಓಕೆ, ಇಲ್ಲಿ ಮೇಲ್ಗಡೆ ಕಾಣಿಸ್ತಿದೆ ಅಡೋ ಫೋಟೋಶಾಪ್ 7.0, ಇದನ್ನು ಓಪನ್ ಮಾಡ್ಕೋತಾ ಇದ್ದೀನಿ. ನಿಮ್ ಕಡೆ ಬೇರೆ ವರ್ಷನ್ ಇದೆ, ನನ್ನ ಬಡೆ ಸಿ ಎಸ್ ಇದೆ, ಅವು ಅವು ಇವು ಅಂತ ಬೇಕಾದಿರಲಿ, ಆದರೆ ಫೋಟೋಶಾಪ್ ಒಳಗಡೆ ಫೋಟೋಸ್ ಮಾಡೋ ಥೇರಿ ಮಾತ್ರ ಒಂದೇ ಇರುತ್ತೆ. ಓಕೆ, ಪ್ರಾಕ್ಟಿಕಲ್ ಆಗಿ ಒಂದೇ ಲೆವೆಲಿಗೆ ಮಾಡ್ಬೋದು. ಈಗೇನು ಮಾಡೋದು, ಫೈಲ್ ಒಳಗೆ ಹೋಗಿ ಯಾವ ಫೋಟೋಸ್ಗೆ ನಿಮಗೆ ಪಾಸ್ಪೋರ್ಟ್ ಮಾಡಬೇಕಾಗಿದೆ ಅಲ್ಲ, ಆ ಫೋಟೋಸನ್ನು ನೀವೇನು ಮಾಡಬೇಕು, ಫೈಲ್ ಒಳಗೆ ಹೋಗಿ ಡೈರೆಕ್ಟಾಗಿ ಆ ಫೋಟೋಸನ್ನು ಓಪನ್ ಮಾಡ್ಕೋಬೇಕು. ನಾನು ಡೆಸ್ಕ್ಟಾಪ್ ಮೇಲೆ ಇಟ್ಟಿರ್ತಕ್ಕಂಥ ಫೋಟೋಸ್ ಆಗಿರೋದ್ರಿಂದ ನಾನು ಡೆಸ್ಕ್ಟಾಪ್ ಇಲ್ಲಿ ಸೆಲೆಕ್ಷನ್ ಮಾಡಿಕೊಂಡು ಏನ್ ಮಾಡ್ಕೋತಾ ಇದ್ದೀನಿ, ಇದನ್ನ ಓಪನ್ ಮಾಡ್ಕೋತಾ ಇದ್ದೀನಿ. ಫೋಟೋಸ್ ಅನ್ನ ಓಪನ್ ಮಾಡ್ಕೋತಾ ಇದ್ದೀನಿ. ಈ ತರ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋಣ. ಈ ತರ ಒಂದು ಫೋಟೋಸ್ ಓಪನ್ ಆಗಿದೆ, ಇದಕ್ಕೆ ಪಾಸ್ಪೋರ್ಟ್ ಸೈಜ್ ರೆಡಿ ಮಾಡ್ಕೋಬೇಕಾಗಿತ್ತು ಅಂದ್ರೆ ಈಗೇನ್ ಮಾಡೋದಿಲ್ಲಿ, ಕ್ರಾಪ್ ಟೂಲ್ ಅನ್ನ ತಗೋಬೇಕು. ಅದರದೇ ಆದಂತ ಒಂದು ಕಟಿಂಗ್ ಅನ್ನೋದು ಇರುತ್ತೆ, ಸೈಜ್ ಅನ್ನೋದು ಇರುತ್ತೆ. ಅವಾಗ ನೀವು ಕ್ರಾಪ್ ಟೂಲ್ ತಗೋತಿದ್ದಾಗ ಇಲ್ಲಿ ನೋಡಿ, ಒಂದು ನೀವು ಇಲ್ಲಿ ನೋಡ್ಕೋತಿರ್ಬೋದು, ಇಲ್ಲಿ ಮೇಲ್ಗಡೆ ಏನೂ ಕಾಣಿಸ್ತಾ ಇಲ್ಲ. ಸಪೋಸ್ ನೀವು ಕ್ರಾಪ್ ಟೂಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಹೈಟ್, ವಿಡ್ತ್ ಮತ್ತೆ ರೆಸೊಲ್ಯೂಷನ್ ಈ ತರ ಬರುತ್ತೆ ಡಿಸ್ಪ್ಲೇ. ಓಕೆ, ಅದಕ್ಕೆ ಆಪ್ಷನ್ಸ್ ಬಾರ್ ಒಳಗೆ ಬಂದ್ಬಿಡ್ತದೆ. ಸಪೋಸ್ ಅಲ್ಲಿ ಏನಾದರೂ ಬೇರೆ ಬೇರೆ ಈ ತರ ಬರ್ದಿದ್ದಿತ್ತು ಅಂದ್ರೆ, ನಂಬರ್ಸ್ಗಳು ಇದ್ದು ಅಂದ್ರೆ ನೀವೇನ್ ಮಾಡ್ಬೋದು, ನಂಬರ್ಸ್ಗಳು ಇರ್ತಾವ ಈ ತರ ಬೇರೆ ಬೇರೆ ನಂಬರ್ಸ್ ಇರ್ತಾವ್ರಿ, ಇಲ್ಲಿ ಏನೋ ಟೈಪ್ ಮಾಡಿದಿರುತ್ತೆ ಈ ತರ ಇತ್ತು ಅಂದ್ರೆ ಇಲ್ಲಿ ಕ್ಲಿಯರ್ ಅನ್ನೋದಿರುತ್ತೆ, ಕ್ಲಿಯರ್ ಮಾಡಿಬಿಟ್ರೆ ಖಾಲಿ ಆಗಿಬಿಡ್ತದೆ. ಓಕೆ, ಇಲ್ಲಿ ಬರೆಯೋಣ, ವಿಡ್ತ್ ಒಳಗಡೆ 1.5, ಹೈಟ್ ಒಳಗಡೆ ಏನ್ ಮಾಡೋಣ 2 ಅಂತ ಬರ್ದ್ಬಿಡೋಣ. ರೆಸೊಲ್ಯೂಷನ್ ಎಷ್ಟಿರಬೇಕು, 300 ಮ್ಯಾಕ್ಸಿಮಮ್ ಇರಬೇಕು. ಓಕೆ, 1.5 ಇಂಚು ಮತ್ತೆ ಇದು 2 ಇಂಚ್ ತಗೊಂಡಿದ್ದೀನಿ. ಇದನ್ನ ಏನ್ ಮಾಡೋದು, ಈಗ ನೋಡಿ ನೀವು ಕರೆಕ್ಟ್ ಆಗಿ ಹಿಂಗೆ ಬರೋದದು, ಸುಮ್ಮನೆ ಬೇಕು ಬೇಡ ಬರೋದಿಲ್ಲ, ಈ ತರ ಬಂದ್ಬಿಡುತ್ತೆ. ಸಪೋಸ್ ಪಟಕ್ನೆ ನೀವೇನ್ ಮಾಡ್ತೀರಿ, ಎಲ್ಲಾದ್ರೂ ಏನ್ ಬತ್ತೋ ಅಂದ್ರೆ ಇದಕ್ಕೆ ತೆಗಿಬೇಕಾಗಿದೆ ಅಂದ್ರೆ ಎಸ್ಕೇಪ್ ಕೀ ಏನ ಫ್ರೆಶ್ ಮಾಡ್ಬೇಕು ಕೀಬೋರ್ಡ್ ಒಳಗಡೆ. ಕೀಬೋರ್ಡ್ ಒಳಗೆ ಎಸ್ಕೇಪ್ ಕೀ ಫ್ರೆಶ್ ಮಾಡಿದ್ರು ವಾಪಸ್ ಸಪೋಸ್ ಇಷ್ಟು ಬಂದ್ಬಿಡತ್ತೆ, ಅವಾಗ ನಾವು ಏನೋ ಮಾಡಿಬಿಟ್ಟಿದ್ದೀವಲ್ಲ ಅಂತೇಳಿ ಕನ್ಫ್ಯೂಸ್ ಆಗೋದು ಬೇಡ. ಅವಾಗ ಏನ್ ಮಾಡ್ಬೋದು, ಕೀಬೋರ್ಡ್ ಒಳಗೆ ಎಸ್ಕೇಪ್ ಕೀಸ್ ಅನ್ನೋದಿರುತ್ತೆ ಮೂಲ್ಯಾಗ, ಅದಕ್ಕೆ ಫ್ರೆಶ್ ಮಾಡಿದ್ರೆ ಹೋಗ್ಬಿಡ್ತದೆ. ವಾಪಸ್ ಇನ್ನೊಂದ್ಸರಿ ಡ್ರ್ಯಾಗ್ ಮಾಡ್ಕೊರಿ, ಈ ತರ ಒಂದು ಫೋಟೋಸನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಇಷ್ಟ ಎಲ್ಲ ಆದ್ಮೇಲೆ ಕಂಟ್ರೋಲ್ ಎಂಟರ್ ಮಾಡಿಬಿಡೋದು. ಈಗೇನ್ ಮಾಡೋದು, ಫೈಲ್ ಒಳಗೆ ಹೋಗಿ ನ್ಯೂ ಫೋಲ್ಡರ್ ತಗೊಂಡು ಏನ್ ಮಾಡೋದು, ನ್ಯೂ ಫೈಲ್ ತಗೊಳ್ಳೋದು. ಇಲ್ಲಿಂದ 4x6 ಅನ್ನ ತಗೊಂಡ್ಬಿಡೋದು, 4x6 ತಗೊಂಡೆ. ಓಕೆ ಓಕೆ ಮಾಡ್ತಿದ್ದಾಗನೆ ಇದು 4x6 ಯಾವ ತರ ಬಂದಿದೆ, ನನಗೆ ಉದ್ದ ಬಂದದ್ದು, ಇದು ಟೆಕ್ಸ್ಟ್ ಇರ್ಲಿ. ಓಕೆ, ಈ ತರ ಉದ್ದ ಬಂದಿದ್ದು, ಉದ್ದ ಇರಬಾರ್ದು, ಅಗಲ ಆಗ್ಬೇಕಂದ್ರೆ ಇಮೇಜ್ ಒಳಗೆ ಹೋಗಿ ರೊಟೇಷನ್ 90 ಡಿಗ್ರಿ ಅಂತ ಮಾಡ್ಕೊಂಡ್ಬಿಡೋದು. ಆಮೇಲೆ ಈ ಫೋಟೋಸ್ ಏನ್ ಮಾಡೋದು, ಫಸ್ಟ್ ಇದಕ್ಕೆ ಸೊ ಬಾರ್ಡರ್ ಕೊಟ್ಬಿಡೋಣ. ಎಡಿಟ್ ಒಳಗೆ ಹೋಗಿ ಎಡಿಟ್ ಒಳಗೆ ಇಲ್ಲಿ ಬಾರ್ಡರ್ ಅದು ಬರುತ್ತೆ, ಬರ್ತಾ ಇಲ್ಲ ಅಂದ್ರೆ ಇದಕ್ಕೆ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಸೆಲೆಕ್ಷನ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಸೆಲೆಕ್ಟ್ ಒಳಗೆ ಹೋಗಿ ಇಲ್ಲಿಂದ ಆಲ್ ಸೆಲೆಕ್ಟ್ ಈ ತರ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ಎಡಿಟ್ ಒಳಗೆ ಹೋಗಿ ಇದಕ್ಕೆ ಏನ್ ಮಾಡೋದು, ಇಲ್ಲಿಂದ ಸ್ಟ್ರೋಕ್ ಅದು ಬರುತ್ತೆ, ಸ್ಟ್ರೋಕ್ ಮೇಲೆ ಹೋಗಿ ನಿಮ್ಗೆ ಯಾವ ತರ ಬಾರ್ಡರ್ ಬೇಕಾಗಿದೆ ಆ ತರ ಬಾರ್ಡರ್ನ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬಹುದು. ಮತ್ತೆ ಇದನ್ನ ಏನ್ ಮಾಡೋದು, ಈಗ ಎಡಿಟ್ ಒಳಗೆ ಹೋಗಿ ಇಲ್ಲಿಂದ ಕಟ್ ಅನ್ನೋದು ಈ ಪೇಜ್ ಮೇಲಿಂದ ಕಟ್ ಮಾಡ್ಕೊಂಡಿದ್ದೀನಿ. ನೋ, ನಮ್ಮ ಪೇಜ್ ಇದೆ, ಅವಾಗ ಎಡಿಟ್ ಒಳಗೆ ಹೋಗಿ ಏನ್ ಮಾಡೋಣ, ಇಲ್ಲಿಂದ ಪೇಸ್ಟ್ ತಂದ್ಬಿಡ್ತೀನಿ, ಇಲ್ಲಿ ಒಂದು ಫೋಟೋ ಬಂದ್ಬಿಡುತ್ತೆ ಈ ತರ. ಇದನ್ನೇನು ಸ್ವಲ್ಪ ಸಾರದಾಗ್ಬೋದು, ಸಪೋಸ್ ಇಷ್ಟೇ ಇರ್ಲಪ್ಪ ಅಂದ್ರೆ ಇದಕ್ಕೆ ಡುಪ್ಲಿಕೇಟ್ ಕಂಟ್ರೋಲ್ ಜೆ ಮಾಡೋದು, ಶಿಫ್ಟ್ ಕಂಟ್ರೋಲ್ ಜೆ ಮಾಡಿ ಈ ತರ ಸರ್ಸ್ಕೊಂಡ್ಬಿಡೋದು. ಓಕೆ, ಮತ್ತೆ ಕಂಟ್ರೋಲ್ ಜೆ ಮಾಡೋದು ಅಂದ್ರೆ ಡುಪ್ಲಿಕೇಟ್ ಮಾಡ್ಕೋತಾ ಇದ್ದೀನಿ ಒಂದಕ್ಕೊಂದು, ಮತ್ತೆ ಕಂಟ್ರೋಲ್ ಜೆ ಡುಪ್ಲಿಕೇಟ್ ಮಾಡ್ಕೊಂಡೆ ಕರೆಕ್ಟ್. ಅದು ಇದೆ ಯು ಲೇರ್ ಸ್ವಲ್ಪ ಈ ಕಡೆ ಅಡ್ಜಸ್ಟ್ಮೆಂಟ್ ಮಾಡೋಣ, ಇದನ್ನು ಕೂಡ ಸ್ವಲ್ಪ ಸರಿಸ್ರಿ, ಕರೆಕ್ಟ್ ಆಗಿಬಿಡುತ್ತೆ. ಕರೆಕ್ಟ್, ಈ ತರ ನಾವು ಏನ್ ಮಾಡ್ಬೋದು, ಪಾಸ್ಪೋರ್ಟ್ ಸೈಜ್ ಫೋಟೋಸನ್ನ ಈಸಿಯಾಗಿ ಮಾಡ್ಕೋಬಹುದು. ಅದ್ರಾಗೇನ್ ಡಿಫಿಕಲ್ಟ್ ಇಲ್ಲ, ಏನು ಹಾರ್ಡ್ ಇಲ್ಲ, ಬಹಳ ಈಸಿ ಅದ. ಈ ತರ ಸ್ವಲ್ಪ ಸರ್ಸ್ಕೊಬಿಡ್ಬೋದು. ಈಗ ಏನ್ ಮಾಡೋದು, ಇವು 3, 4 ಒಂದಾಗಬೇಕಾಗಿತ್ತು ಅಂದ್ರೆ ಲೇಯರ್ ಒಳಗೆ ಹೋಗಿ ಏನ್ ಮಾಡೋದಲ್ಲಿಂದ ಮರ್ಜ್ ಡೌನ್ ಅಂತೇಳಿ ಬರುತ್ತೆ, 4 ಇಮೇಜ್ ಅನ್ನ ಕೂಡಿಸ್ಕೊಳ್ಳೋದು. ಲೇಯರ್ ಒಳಗೆ ಹೋಗೋದು ಮರ್ಜ್ ಡೌನ್, ಮತ್ತೆ ಲೇಯರ್ ಒಳಗೆ ಹೋಗೋದು ಮರ್ಜ್ ಡೌನ್ ಅಂತೇಳಿ. ಈಗ 4 ಕೂಡ್ಬಿಟ್ಟವ, ಕಂಟ್ರೋಲ್ ಜೆಡ್, ಇದೇ 4 ಕೆಳಗಡೆ ಕಂಟ್ರೋಲ್ ಜೆ ಮಾಡೋದು, ಶಿಫ್ಟ್ ಹಿಡಿಯೋದು, ಅಥವಾ ಶಿಫ್ಟ್ ಹಿಡಿದ್ರೆ ಸ್ಟೇಟ್ ಬರ್ತದೆ ಅಂತೇಳಿ ಹಿಡಿಯೋದು. ಈ ತರ ಬಂದ್ಬಿಡ್ತು. ಈಗ ಇದನ್ನ ಏನ್ ಮಾಡೋದು, ಫೈಲ್
ಸೇವ್ ಆಜ್ ಅಂತ ಹೇಳ್ಬಿಟ್ಟು ನಮ್ಮ ಡೆಸ್ಕ್ಟಾಪ್ ಮೇಲೆ ನಾನು ಸೇವ್ ಮಾಡ್ಕೋತೀನಿ ಯಾವ್ದಾದ್ರು ಒಂದು ಹೆಸರಲ್ಲೇ ಡೆಸ್ಕ್ಟಾಪ್ PSD ಅಂದರೆ ಫೋಟೋಶಾಪ್ ಡಾಕ್ಯುಮೆಂಟ್ ಇರುತ್ತೆ ಅಂದರೆ ಕಂಟಿನ್ಯೂ ಮಾಡ್ಬೋದು ಅದೇ ಫೈಲಿಗೆ ಫೈನಲ್ ಆಗಿದೆ ಅಂದರೆ JPG ತೊಗೊಂಡು ಇದನ್ನು ಓಕೆ ಮಾಡಿಬಿಟ್ರೆ ಸಾಕು ಈಗೇನಾಗಿರುತ್ತೆ ಎಲ್ಲ ಆಗಿದೆ ಕ್ಲೋಸ್ ಮಾಡೋಣ ಓಕೆ ಪಾಸ್ಪೋರ್ಟ್ ಸೈಜ್ ಫೋಟೋ ರೆಡಿ ಆಗಿದೆ ಇವಾಗ ಇದನ್ನೇ ನಾವು ಪೆಂಟ್ರೋಲ್ ತೊಗೊಂಡೋಗಿ ಎಲ್ಲಿ ಹೋಗ್ಬೋದು ಎಲ್ಲಿ ಪ್ರಿಂಟರಲ್ಲಿ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಪ್ರಿಂಟ್ ತೊಗೊಂಡು ಬಂದರೆ ನಿಮ್ಗೆ 5 ರೂಪಾಯಿ ಒಳಗಡೆ ಈ ಥರ 8 ಕಾಪೀಸನ್ನು ಅವ್ರು ಕೊಡ್ತಾರೆ ಸ್ವಲ್ಪ ಸ್ಟುಡಿಯೋ ಒಳಗೆ ಹೋಗಿದರೆ ನಿಮ್ಗೆ 60 ರೂಪಾಯಿ ಒಳಗೆ 5 ಕಾಪಿ ಅಥವಾ 4 ಕಾಪಿಯಲ್ಲಿ ಕೊಡ್ತಾರೆ ಗೊತ್ತಾಗಿದ್ದಾರೆ ಈ ಥರ ಎಲ್ಲ ಟೆಕ್ನಿಕ್ಸನ್ನು ಮನೆಯಲ್ಲಿ ಯೂಸ್ ಮಾಡ್ಕೊಂಡ್ರೆ ನಿಮಗೂ ಕೂಡ ಭಾಳ ಹೆಲ್ಪ್ ಆಗ್ತದೆ ವರ್ಷದೊಳಗೆ 2 ಸರಿ ಪ್ರಿಂಟ್ ತೊಗೊಂಡ್ರೆ 100 ರೂಪಾಯಿ ಅಲ್ಲೇ ಖರ್ಚಾಗಿರ್ತೋ ಅದೇ ನೀವು ಮನೆಯಲ್ಲೇ ಕೂತ್ಕೊಂಡು ಈಸಿಯಾಗಿ ಈ ಥರ ಪಾಸ್ಪೋರ್ಟ್ ಸೈಜ್ ಇರುವಂಥ ಫೋಟೋಸ್ಗಳನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ರೆಡಿ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ತಂದ್ಕೋತಾ ಇದ್ದೀನಿ ದಯವಿಟ್ಟು ಬೇರೆಯವ್ರನ್ನು ಶೇರ್ ಮಾಡಿ ಅವರು ಕೂಡ ಕಲೀಲಿ ಅಂತ ಹೇಳುತ್ತಾ ಮತ್ತೆ ನಾನು ಪ್ರತಿಯೊಂದು ನೀವು ವಿಡಿಯೋ ನೋಡಬೇಕಾಗಿತ್ತು ಅಂದರೆ ದಯವಿಟ್ಟು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಿರ್ತದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋಂಥ ಪ್ರತಿಯೊಂದು ವಿಡಿಯೋಸ್ಗಳು ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವೆ ನೀವು ನೋಡಿ ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ಕಲಿಬೋದು ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ ನಮಸ್ಕಾರ